ಕಾಂಗ್ರೆಸ್ನ ಮುಖಂಡ ಮತ್ತು ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಶಾಸಕರಾಗಿದ್ದರೂ ಕೂಡ ಅವರಿಗೆ ರಿಲೀಫ್ ಸಿಕ್ಕಿಲ್ಲ ಎಸ್ ಬಿ ಜೆ ಪಿಯ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಅವ್ರಿಗೆ ಶಿಕ್ಷೆ ಆಗಿದೆ ಸೊ ಹಾಗಾಗಿ ಅವರ ವಿಚಾರ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಬಹುದು ಅನ್ನೋ ಲೆಕ್ಕಾಚಾರ ಇದೆ ಏನಪ್ಪಾ ಅಂದರೆ ಪ್ರಕರಣದ ಸಾಕ್ಷಿ ಗುರುನಾಥ್ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಪೊಲೀಸರು ವಿನಯ್ ಕುಲಕರ್ಣಿ ಅವರಿಗೆ ಅವರ ಪರ ಸಲ್ಲಿಸಿದ ಬಿ ರಿಪೋರ್ಟನ್ನು ಕರ್ನಾಟಕ ಹೈಕೋರ್ಟ್ ತಿರಸ್ಕರಿಸಿ ತನಿಖೆ ಮುಂದುವರಿಸುವಂತೆ ಆದೇಶ ಕೊಟ್ಟಿದೆ ಇದರಿಂದಾಗಿ ಸಂಕಷ್ಟ ಶುರುವಾಗಿದೆ ಶಾಸಕ ವಿನಯ್ ಕುಲಕರ್ಣಿಗೆ ಅಸಮರ್ಪಕ ತನಿಖೆ ನಡೆಸಿದ ಧಾರವಾಡದ ಸಬರ್ಬನ್ ಠಾಣೆ ಪೊಲೀಸರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದ ಹೈಕೋರ್ಟ್ ತನಿಖೆ ಮುಂದುವರಿಸುವಂತೆ ಸೂಚನೆಯನ್ನು ಕೊಟ್ಟಿದೆ ದೂರುದಾರ ಗುರುನಾಥ್ ಗೌಡ ಸಾಕ್ಷ್ಯವಾಗಿ ಸಿಡಿ ನೀಡಿದರೂ ಕೂಡ ಪೊಲೀಸರು ಪರಿಗಣಿಸಿಲ್ಲ ಅನ್ನೋದು ಕೋರ್ಟ್ ಆರೋಪ ಡಿಜಿಟಲ್ ಸಾಕ್ಷ್ಯ ಪರಿಗಣಿಸದೆ ಪೊಲೀಸರು ತೋರಿಸಿದ್ದಾರೆ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಆರೋಪಿಗಳನ್ನು ತನಿಖೆಗೆ ಒಳಪಡಿಸದೆ ಬೇಜವಾಬ್ದಾರಿ ಮಾಡಿದ್ದಾರೆ ತನಿಖೆಗೆ ಸರ್ಕಾರದ ಪೂರ್ವಾನುಮತವೇ ಬೇಕೆಂದು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ತನಿಖಾ ಅಧಿಕಾರಿ ಕಾನೂನು ಅರಿಯಲು ವಿಫಲರಾಗಿದ್ದಾರೆ ಹೀಗಾಗಿ ಪ್ರಕರಣದ ಮರುತನಿಖೆ ನಡೆಸುವಂತೆ ನ್ಯಾಯಾಧೀಶೆ ಜೆ ಪ್ರೀತ್ ಆದೇಶವನ್ನು ಹೊರಡಿಸಿದ್ದಾರೆ ಕೊಲೆ ಪ್ರಕರಣದ ಸಂಬಂಧ ನಾಶ ಸಾಕ್ಷಿಯನ್ನು ನಾಶಗೊಳಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಹಲವು ಬಾರಿ ಪ್ರವೇಶ ಕೋರಿ ಕೋರ್ಟ್ಗೆ ಮನವಿ ಕೊಡ್ರೂ ಕೂಡ ಕುಲಕರ್ಣಿಗೆ ಅನುಮತಿ ಸಿಕ್ಕಿರಲಿಲ್ಲ ಇತ್ತೀಚೆಗೆ ನಡೆದ ವಿಚಾರಣೆಯಲ್ಲಿ ಕೂಡ ಷರತ್ತು ಸಡಿಲಿಸಿ ಕೋರಿದ್ರು ಆದರೆ ಅಲ್ಲೂ ಕೂಡ ವಜಾ ಮಾಡಿತ್ತು ಹೀಗಾಗಿ ಅವರಿಗೆ ಷರತ್ತು ಸಡಿಲಿಸಲೇ ಆಗಲಿಲ್ಲ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಾಗಲೂ ಕೂಡ ಷರತ್ತು ಸಡಿಲಿಕ್ಕೆ ಆಗಿಲ್ಲ ಚುನಾವಣೆ ವೇಳೆ ಕೂಡ ಕ್ಷೇತ್ರ ಭೇಟಿಗೆ ಅನುಮತಿ ನಿರಾಕರಿಸಿದರು ಈಗಲೂ ಕೂಡ ಅವರಿಗೆ ಅನುಮತಿ ಇಲ್ಲ ಹೀಗಾಗಿ ಈಗ ಬಿ ರಿಪೋರ್ಟನ್ನು ವಜಾ ಮಾಡಿದ ಹೈಕೋರ್ಟ್ ಮತ್ತೆ ತನಿಖೆಗೆ ಆದೇಶವನ್ನು ಕೊಟ್ಟಿದೆ ಏನಾಗುತ್ತೆ ನೋಡಬೇಕು ಈ ಕೇಸಲ್ಲಿ ಒಟ್ಟಲ್ಲಿ ಸಂಕಷ್ಟಗಳ ಮೇಲೆ ಸಂಕಷ್ಟ ಶಾಸಕ ವಿನಯ್ ಕುಲಕರ್ಣಿಗೆ